ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಗುಜ್ಜೆದು ಎಳತ್ತು ಗುಜ್ಜೆದು ಇದರದ್ದು ಕಬಾಬ್ ಮಾಡುವ. ನೋಡಿ, ಕಟ್ ಮಾಡಿಟ್ಟಿದ್ದೇನೆ. ಈಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಅರಿಶಿನ ಪೌಡರ್ ಹಾಕ್ತಾ ಇದ್ದೇನೆ, ಟರ್ಮರಿಕ್ ಪೌಡರ್. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇದೀಗ ಕುದಿ ಬಂದಿದೆ, ಬೆಂದಿದೆ, ಎಳಹಸು ಅಲ್ವಾ, ಹಾಗಾಗಿ ಬೇಗ ಬೇಯ್ತದೆ. ಈಗ ನಾನು ಬೇಯಿಸಿಟ್ಟ ಜ್ಯಾಕ್ ಫ್ರೂಟನ್ನು ಇಟ್ಟಿದ್ದೇನೆ, ಕಟ್ ಮಾಡಿ ಇದು ಬೇಯಿಸಿ ಕಟ್ ಮಾಡಿ ಬೇಯಿಸಿಟ್ಟದ್ದು. ಈಗ ಕಾರ್ನ್ಫ್ಲೋರ್ ತಗೊಳ್ತಾ ಇದ್ದೇನೆ, ಎರಡು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ, ಎರಡು ಸ್ಪೂನು ಮೈದಾ ಹಿಟ್ಟು ಹಾಕ್ತಾ ಇದ್ದೇನೆ, ಹಾಗೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ, ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ, ಚಿಲ್ಲಿ ಪೌಡರ್ ಎರಡು ಸ್ಪೂನು, ಹಾಗೆ ಎರಡು ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಈಗ ಒಂದು ಸ್ಪೂನು ಕುರಿಯಂಡರ್ ಪೌಡರ್, ಅರ್ಧ ಸ್ಪೂನು ಜೀರಿಗೆ ಪೌಡರ್, ಹಾಗೆಯೇ ಒಂದು ಸ್ಪೂನು ಗರಂ ಮಸಾಲೆ ಹಾಕ್ತಾಯಿದ್ದೇನೆ. ಈಗ ನೀರಾಕಿ ಹದ ಮಾಡ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಅದು ಬೇಯಿಸಿ ಇದು ಹಲಸಿನಕಾಯಿ ಬೇಯಿಸುವಾಗ ಹಾಕಿದ್ದೆ, ಹಾಗೆ ಈಗ ನೋಡಿ ಹಾಕಬೇಕು ಸ್ವಲ್ಪ ಮಸಾಲೆಗೆ ಮಾತ್ರ. ಈಗ ಮಸಾಲೆಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಈಗ ಎಣ್ಣೆ ಇಷ್ಟು ಬಿಸಿಯಾಗಿದೆ, ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಆಗಿದೆ, ಈಗ ತೆಗಿತಾ ಇದ್ದೇನೆ. ಒಂದು ಚೂರು ಮಸಾಲೆ ಹೊರಗೆ ಬರಲಿಲ್ಲ, ಚೆಂದಾಗಿ ಬೆಣ್ಣೆಯಾಗಿದೆ. ಬಿಸಿ ಬಿಸಿಯಾದ ಹಲಸಿನಕಾಯಿಯ ಕಬಾಬ್ ರೆಡಿ.